ಇವತ್ತು ಹೈ ವೋಲ್ಟೇಜ್ ಕದನ ಇದೆ ಕೆ ಕೆ ಆರ್ ಆ್ಯಂಡ್ ಡಿ ಸಿ ನಡುವೆ. ಯಾಕಂದರೆ ಕೆ ಕೆ ಆರ್ ಟೀಮ್ ಚೆನ್ನಾಗಿದೆ, ಬಟ್ ಯಾಕೋ ಬೌಲಿಂಗ್ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಗೆಲ್ಲುವಂಥ ಪಂದ್ಯವನ್ನು ಕೆ ಕೆ ಆರ್ ಸೋಲ್ತಾ ಇದೆ. ಸೊ ಇವತ್ತು ಗೆಲ್ಲಲೇಬೇಕಾಗಿರುವಂಥ ಒತ್ತಡ ಕೆ ಕೆ ಆರ್ಗೆ ಇದೆ. ಯಾಕಂದರೆ ಗೆದ್ದಿದೆ ಆದಲ್ಲಿ, ಅಂದರೆ ಇವತ್ತು ಗೆಲ್ತು ಅಂತಂದರೆ ಆಲ್ಮೋಸ್ಟ್ ಆಲ್ ಒಂದು ಕ್ವಾಲಿಫೈಗೆ ಹತ್ತಿರ ಆದಂಗೆ. ಸೊ ಡಿ ಸಿ ನೀವು ಈ ಟೂರ್ನಮೆಂಟಲ್ಲಿ ಉಳಿಬೇಕು ಅಂದರೆ ಈ ಪಂದ್ಯದಲ್ಲೂ ಕೂಡ ಗೆಲ್ಲಬೇಕು. ಸೊ ಹಾಗಾಗಿ ಇವತ್ತಿನ ಪಂದ್ಯ ಚೆನ್ನಾಗಿರುತ್ತೆ. ಇವತ್ತಿನ ಪಂದ್ಯ ಹೇಗಿರ್ಬೋದು ಪ್ರಿಯಾಂಕ ಅವರೇ? ಕೆ ಕೆ ಆರ್ ತುಂಬ ವೀಕಾಗಿ ಕಾಣಿಸ್ತಾ ಇದೆ. ಯಾಕೆ ವೀಕ್ ಅಂತ ಅಂದರೆ, ಈ ಟೀಮ್ನಲ್ಲಿ ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಈ ಥರ ಒಂದು ಪ್ಲೇಯರ್ ಆದರೂ ಸ್ಟ್ರಾಂಗ್ ಆಗಿದ್ದಾರೆ, ಇವರಿಂದ ಗೇಮ್ ಮುಂದಕ್ಕೆ ಹೋಗುತ್ತೆ, ಇವರಿದ್ದರೆ ಓಕೆ ಗೆಲ್ತಾರೆ ಅನ್ನೋ ಒಂದು ನಂಬಿಕೆ ಏನಿದೆ ಕೆ ಕೆ ಆರ್ ಕಳ್ಕೊಂಡ್ಬಿಟ್ಟಿದೆ. ದೆನ್ ಡಿ ಸಿ ಅಂತ ಬಂದಾಗ ಬ್ಯಾಟಿಂಗ್ ಕೂಡ ಚೆನ್ನಾಗಿದೆ, ಬೌಲಿಂಗೂ ಇದೆ, ಅಲ್ಲಿ ಆಲ್ರೌಂಡರ್ಸ್ ಕೂಡ ಇದ್ದಾರೆ ಬ್ಯಾಟಿಂಗಲ್ಲಿ ಮತ್ತು ಬೌಲಿಂಗಲ್ಲಿ, ಎರಡರಲ್ಲೂ ಚೆನ್ನಾಗಿ ಮಾಡ್ತಕ್ಕಂಥ ಆಲ್ರೌಂಡರ್ಸ್ ಇದ್ದಾರೆ. ಸೊ ಅದಕ್ಕಾಗಿ ಇವತ್ತು ಡಿ ಸಿ ಟೀಮ್ ಮೇಲೆ ನನಗೆ ಹೋಪ್ ಇದೆ, ಡಿ ಸಿ ಸ್ಟ್ರಾಂಗ್ ಟೀಮ್ ಅಂತ ಅನಿಸುತ್ತೆ. ಕಳೆದ ಪಂದ್ಯದಲ್ಲಿ ಕೆ ಕೆ ಆರ್ ಗೆಲ್ಲಬೇಕಾಗಿತ್ತು, ಬಟ್ ಎಲ್ಲಿ ಸೋತರು ಅಂತೇಳಿ. ಸೊ ಅದು ದೊಡ್ಡ ಮಟ್ಟದಲ್ಲಿ ಮೈನಸ್ ಆಗುತ್ತೆ, ಬಟ್ ಅದು ಕೂಡ ಅವರಿಗೆ ತಲೆಯಲ್ಲಿ ಓಡ್ತಾನೆ ಇರುತ್ತೆ, ಹೆಂಗೆ ಸೋತೀವಿ ಹೆಂಗೆ ಸೋತೀವಿ ಅಂತೇಳಿ. ಅದು ಮತ್ತೆ ಮೈನಸ್ ಆಗುವಂಥ ಸಾಧ್ಯತೆ ಇದೆ ಆ ಟೀಮ್ಗೆ? ನನಗನ್ಸಿದ ಮಟ್ಟಿಗೆ ಕೆ ಕೆ ಆರ್ ಅಷ್ಟು ಕಡಿಮೆ ಟೀಮ್ ಅಂತ ಏನಲ್ಲ, ತುಂಬ ಬ್ಯಾಟಿಂಗ್ ಲೈನ್ ಸಾಕತ್ತಾಗಿದೆ. ಬೌಲಿಂಗ್ನಲ್ಲೇ ಒಂದು ಸ್ವಲ್ಪ ಮೈನಸ್ಗಳಿದೆ. ಒಂದೊಂದು ಸರಿ ಏನಾಗುತ್ತೆ ಗೊತ್ತಾ, ಇಂಥ ದೊಡ್ಡ ಸೋಲುಗಳೇ ನಮಗೆ ಒಂದು ಪಾಠ ಕಲಿಸುತ್ತೆ. ನಾನು ಆವಾಗಲೇ ಒಂದು ಉದಾಹರಣೆ ಕೊಟ್ಟೆ, ಎಲ್ಲಿ ನಾವು ಒಂದು ರನ್ನಿಂದ ಕೆ ಕೆ ಆರ್ ಜೊತೆಗೆ ಸೋತಿದ್ವಲ್ಲ ಅಲ್ಲಿಂದ ನಾವು ಬೌನ್ಸ್ಬೇಕಾಗಿದ್ದೀವಿ. ಇವರು ಕೂಡ ಆ ಪಂದ್ಯದಿಂದ ಸಾಕಷ್ಟು ಕಲ್ತಿರ್ತಾರೆ ಅಂತ ನಾನು ಅನ್ಕೋತೀನಿ. ಬ್ಯಾಟಿಂಗ್ನಲ್ಲಿ ಏನು ಪ್ರಾಬ್ಲಮೇ ಇಲ್ಲ ನಿಮಗೆ. ಸುನಿಲ್ ನಾರಾಯಣ್ ಹೊಡಿತಾ ಇದ್ದಾರೆ, ಸಾಲ್ಟ್ ಹೊಡಿತಾ ಇದ್ದಾರೆ, ರಘುವಂಶ ಹೊಡಿತಾ ಇದ್ದಾರೆ, ಶ್ರೇಯಸ್ ಅಯ್ಯರ್ ರನ್ ಬರ್ತಾ ಇದೆ, ವೆಂಕಟೇಶ್ ಅಯ್ಯರ್ ರನ್ ಬರ್ತಾ ಇದೆ, ರಿಂಕು ಸಿಂಗ್ ಸಿಕ್ಕಿದ್ದು ಚಾನ್ಸಸ್ ಕಡಿಮೆ ಸಿಕ್ಕಿದೆ. ನನಗನ್ಸಿದ ಮಟ್ಟಿಗೆ ಬ್ಯಾಟಿಂಗ್ ಪ್ರಾಬ್ಲಮ್ ಇಲ್ಲ. ಬೌಲಿಂಗ್ ನೋಡಿ, ನಾವು ಎಲ್ಲ ಸೀಸನ್ಗಳಿಗೆ ಒಂದು 15-16 ಸೀಸನ್ಗೆ ಹೋಲಿಸ್ಕೊಂಡ್ರೆ ಕೆ ಕೆ ಆರ್ದು ಬೌಲಿಂಗೇ ತುಂಬ ಸ್ಟ್ರಾಂಗ್ ಇರ್ತಿತ್ತು, ಬಟ್ ಈ ಸರಿನೇ ಬೌಲಿಂಗ್ ವೀಕ್ ಅಂತ ಅನಿಸ್ತಾ ಇದೆ. ಹಾಗೆ ನೋಡೋದಕ್ಕೆ ಹೋದರೆ ಡಿ ಸಿಲಿ ಕಮ್ಬ್ಯಾಕ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ಲಾಸ್ಟ್ 5 ಮ್ಯಾಚಲ್ಲಿ ಅವ್ರು ಸೋತಿದ್ದೆ ಒಂದೇ ಮ್ಯಾಚು, ಅದು ಅವ್ರಿಗೆ ಪ್ಲಸ್. ಪ್ರತಿಯೊಂದು ಮ್ಯಾಚು ನೋಡಿ, ಅವ್ರಿಗೆ ಮಾಡು ಇಲ್ಲವೇ ಮಾಡಿ, ನೆಕ್ಸ್ಟ್ ಇನ್ನು ಒಂದು ಸೋಲ್ಬೋದು ಅವ್ರು ಅಷ್ಟೇ, ಉಳಿದಿದ್ದೆಲ್ಲ ಹೊಡಿತಾನೆ ಇರಬೇಕು. ಈಗ ಅಂದರೆ ಮಾತ್ರ ಅವ್ರು ಕ್ವಾಲಿಫೈ ಆಗೋದಕ್ಕೆ ಸಾಧ್ಯ. ಬಟ್ ನನಗೆ ಅಷ್ಟು ಇಂಪ್ರೆಸಿವ್ ಆಗಿ ಡಿ ಸಿದು ಬೌಲಿಂಗ್ ನಾನು ಕಂಡಿಲ್ಲ. ಅವರಲ್ಲೂ ಕೂಡ ಮುಖೇಶ್ ಕುಮಾರ್ ಒಬ್ಬರನ್ನ ಬಿಟ್ಟರೆ ಬೇರೆ ಯಾರೂ ಕೂಡ ಅಷ್ಟು ನಿಮಗೆ ಸ್ಟ್ರಾಂಗ್ ಆಗಿ ನಿಂತಿದ್ದನ್ನೇ ಇಲ್ಲ. ಬಟ್ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ, ಜಾಸ್ತಿ ರನ್ ಹೊಡಿತಾ ಇದ್ದಾರೆ ಬ್ಯಾಟಿಂಗ್ ವಿಭಾಗದಲ್ಲಿ, ಅದು ಇವ್ರಿಗೆ ಪ್ಲಸ್ ಆಗ್ತಾ ಇರೋದು. ಅದನ್ನು ಬಿಟ್ಟರೆ ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಎರಡೂ ತಂಡಕ್ಕೆ ಹೋಲಿಸ್ಕೊಂಡ್ರೆ 50-50 ಚಾನ್ಸಸ್ ಇದೆ. ಏನಾದರೂ ಡಿ ಸಿ ಏನಾದರೂ ಸೆಕೆಂಡ್ ಬ್ಯಾಟಿಂಗ್ ಬಿದ್ದರೆ ಕೆ ಕೆ ಆರ್ನವರು ಗ್ಯಾರಂಟಿ 200 ದಾಟ ಸರ್, ಅದರಲ್ಲಿ ಡೌಟೇ ಇಲ್ಲ. ಸುನಿಲ್ ನಾರಾಯಣ ಕಟ್ಟೆ ಹಾಕೋದು ಅಷ್ಟು ಈಸಿ ಸಾಗ್ತಾ ಇಲ್ಲ. ಈಗ ಪ್ರತಿಯೊಂದು ಪ್ಯಾಚ್ ಏನು ಪಿಚ್ಗಳನ್ನು ನೀವು ಬ್ಯಾಟಿಂಗ್ ಫ್ರೆಂಡ್ಲಿ ಮಾಡಿದಾಗ ಸುನಿಲ್ ನಾರಾಯಣ ಅಂತ ಆಟಗಾರರು ನಿಮ್ಮನ್ನು 50-60 ರನ್ನ ಬರೀ 10-12 ಬಾಲಲ್ಲೇ ಮುಗಿಸ್ಬಿಡ್ತಾರೆ. ಅಂಥ ಬ್ಯಾಟಿಂಗ್ ಲೈನಪ್ ಇದೆ. ನನಗನಿಸಿದ ಮಟ್ಟಿಗೆ ಕೆ ಕೆ ಆರ್ ಡಿ ಸಿ ಎರಡೂ ಕೂಡ ಸಮತಕ್ಕಡಿಯಲ್ಲಿದೆ, ಇಬ್ಬರಿಗೂ ಗೆಲುವು ಬೇಕೇ ಬೇಕು. ಒಂದು ಬಿಗ್ ಫೈಟ್ ನಡೆಯುತ್ತೆ ಇವತ್ತು. ಸರ್, ಕಳೆದ ಪಂದ್ಯದಲ್ಲಿ ಡಿ ಸಿ ಚೆನ್ನಾಗಿ ಆಡ್ತು ಅಂದರೆ ಓಪನಿಂಗ್ ಚೆನ್ನಾಗಿದೆ, ಡೇವಿಡ್ ವಾರ್ನ ಬಿಟ್ಟಿದ್ದು ಮತ್ತು ಇವರು ಇಲ್ಲದೆ ಇರೋದು. ಸೊ ಈಗ ಓಪನಿಂಗ್ ಬೇರೆಯವರಿಗೆ ಅವಕಾಶ ಕೊಡಲಾಗಿದೆ, ಅಲ್ಲಿ ಓಪನಿಂಗ್ ಚೆನ್ನಾಗಿದೆ, ಮಿಡ್ಲ್ ಆರ್ಡ್ರಲ್ಲಿ ರಿಷಬ್ ಪಂತ್ ಕೂಡ ಬರ್ತಾ ಇದ್ದಾರೆ. ಸೊ ಈ ಪ್ಲೇಯಿಂಗ್ ಲೆವೆನ್ ನೋಡಿದಾಗ ಡಿ ಸಿ ಇದು ಪರ್ಫೆಕ್ಟ್ ಟೀಮ್ ಅಂತ ಅನ್ಸುತ್ತಾ? ಇಲ್ಲ, ಒನ್ ಚೇಂಜ್ ಮಾಡಲೇಬೇಕು. ಧ್ರುವ ಯಾರು ಇವ್ರು ಇದಾರಲ್ಲ, ಸೆಕೆಂಡ್ರಲ್ಲಿ ಬರ್ತಾರಲ್ವ, ಜೊರೆಲ್. ಸೊ ಅವ್ರನ್ನ ಸ್ವಲ್ಪ ಕೂರಿಸ್ಬೇಕು, ಅವ್ರನ್ನ ಅಲ್ಲ ಪೋರೆಲ್. ಸೊ ಅವರು ಸ್ಲೋ ಬ್ಯಾಟಿಂಗ್ ಆಡ್ತಾರೆ. ಸೊ ಪವರ್ ಪ್ಲೇಲಿ ಬಿಗ್ ಇಟಿಂಗ್ ಆಪೋಸಿಟ್ ಆಡ್ತಿದ್ದಾರೆ ಅಂತಂದರೆ, ಪೇಸ್ ಆಡ್ತಿದ್ದಾರೆ ಅಂತಂದರೆ, ಸೊ ಇವರು ಅದೇ ತಕ್ಕನೇ ಆಡಬೇಕು. ಯಾಕಂದರೆ ಹಿಂದೆ ಬರೋರು ಸ್ಟ್ರಾಂಗ್ ಇದ್ದಾರೆ ಅಂತ ಒಂದ್ಸಲ ಕನ್ಫರ್ಮ್ ಆದಮೇಲೆ, ಸೊ ಇವರು ಯಾಕೆ ಒಡಿಬಡಿ ಆಟಕ್ಕೆ ರೆಡಿ? ಯಾಕಂದರೆ 30-yard ಸರ್ಕಲಲ್ಲಿ ಸ್ಕೋರ್ ಮಾಡಿದಷ್ಟು ನಮಗೆ ಟೀಮ್ಗೆ ಒಳ್ಳೇದು ಅಂತ ಹೇಳ್ಬಿಟ್ಟು, ಸೊ ಅವರು ಸ್ವಲ್ಪ ಸ್ಲೋ ಆಗ್ತಿದ್ದಾರೆ 6 oversಲ್ಲಿ. ಸೊ ಅವ್ರು ಬಿಟ್ಟರೆ ನೆಕ್ಸ್ಟು ನೀವು ಹೇಳಿದ್ರೆ ನೆಕ್ಸ್ಟು ಸ್ಟಪ್ಸ್ ಇದ್ದಾರೆ, ಮತ್ತು ಆಮೇಲೆ ಸಾಯಿ ಓಪ್ ಇದ್ದಾರೆ. ಸಾಯಿ ಓಪು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಟೀಮ್ಗೆ ಚೆನ್ನಾಗಿ, ಯಾಕಂದರೆ ಒಳ್ಳೆ ಅಟ್ಯಾಕ್ ಇದೆ ಅವ್ರಿಗೆ. ಸೊ ಅದಾದಮೇಲೆ ಆಲ್ವೇಸ್ ಪಂತ್ ಬಗ್ಗೆ ಹೇಳೋದೇ ಬೇಡ. ಸೊ ಹಳೆ ಪಂತ್ಗೂ ಈ 14 ತಿಂಗಳುಗಳ ಕಾಲ ರೆಸ್ಟಲ್ಲಿದ್ದು ಈಗ ಬಂದಿರೋ ಪಂತ್ಗೂ ಭಯಂಕರ ಚೇಂಜಸ್ ಇದೆ. ಯಾಕಂದರೆ ಫಿಟ್ ಕಾಣ್ತಾ ಇದ್ದಾರೆ ವ್ಯಕ್ತಿ. ಆವಾಗ ಒಂಥರ ಲೇಜಿ ಕ್ರಿಕೆಟ್ ಆಡೋರು ಬಿಫೋರ್ ಆಕ್ಸಿಡೆಂಟ್ಗಿಂತ ಮುಂಚೆ. ಸೊ ಇವಾಗ ನಾನು ಒಂದು ಸ್ವಲ್ಪ ಬುದ್ಧಿ ಬಂದಿದೆ, ನಾಲೆಡ್ಜ್ ಇದೆ ಕ್ರಿಕೆಟ್ ಬಗ್ಗೆ, ನಾನು ಹಿಂಗೆ ಆಡಬೇಕು, ಕ್ಯಾಪ್ಟನ್ಸಿ ಹಿಂಗೆ ನಡೆಸಬೇಕು ನಾನು. ಸೊ ಆ ಒಂದು ಮೈಂಡ್ ಸೆಟ್ಟಿಂದ ಇಳಿಯೋದ್ರಿಂದ ನೋಡಿ, ನೀವು ಫಸ್ಟ್ ಮ್ಯಾಚ್ ಸೋತಾಗ ಅವ್ರ ಬಿಹೇವಿಯರ್ಗೂ ಈ ಮ್ಯಾಚ್ ಬಿಹೇವಿಯರ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ಬಿಗ್ ಥಿಂಕ್ ಮಾಡಿ ಟೀಮ್ಗೆ ಇಳಿತಾ ಇದ್ದಾರೆ. ಸೊ ಯಾರು ನೆಲ್ ಕಳಿಸ್ಬೇಕು, ಯಾವಾಗ ಹೆಂಗೆ ಆಡಿಸ್ಬೇಕು, ಬೌಲಿಂಗ್ ಹೆಂಗೆ ಮೂವ್ ಮಾಡಬೇಕು. ಸೊ ಸದ್ಯಕ್ಕೆ ಒಳ್ಳೆ ಫಾರ್ಮ್ ಅಲ್ಲಿ ಇರೋದು ಈಗ ಡಿ ಸಿ. ಸೊ ಹಾಗಾಗಿ ಡಿ ಸಿನ ಕಟ್ ಹಾಕಬೇಕು ಅಂದರೆ ಕೆ ಕೆ ಆರ್ ಕಡೆಯಿಂದ ಯಾವ ರೀತಿಯಾಗಿ ಪ್ಲಾನಿಂಗ್ ಇರುತ್ತೆ, 11 ಬಳಗ ಯಾವ ರೀತಿಯಾಗಿದೆ? ಯಾಕಂದರೆ ಕೆ ಕೆ ಆರ್ ಟೀಮ್ ಚೆನ್ನಾಗಿದೆ, ಬಟ್ ಬೌಲಿಂಗ್ ಕಡೆಯಿಂದ ಅಷ್ಟೊಂದು ಪ್ರದರ್ಶನ ಬರ್ತಾ ಇಲ್ಲ. ಬೌಲಿಂಗ್ ಕೂಡ ಚೆನ್ನಾಗಿದೆ, ವರುಣ್ ಚಕ್ರವರ್ತಿ ಆಗಿರ್ಬೋದು, ಆಮೇಲೆ ಸುನೀಲ್ ನಾರಾಯಣ್, ಮಿಚೆಲ್ ಸ್ಟಾರ್ಕ್ ಇದೆಲ್ಲ ಇದ್ರೂ ಕೂಡ ಸೋಲ್ತಾ ಇದೆ. ಎಲ್ಲಿ ಮೈನಸ್ ಆಗ್ತಾ ಇದೆ ಪಾಟೀಲ್?
ಬಟ್ ನನಗೇನು ಮೈನಸ್ ಅಂತ ಏನು ಅನಿಸ್ತಾ ಇಲ್ಲಪ್ಪ, ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ. ಒಂದು ಪಂದ್ಯ ನೀವು ಸೋತಿದ ತಕ್ಷಣ ಕೆ ಕೆ ಆರ್ ಲೂಸ್ ಟೀಮ್ ಅಂತ ನನಗೆಲ್ಲೂ ಅನಿಸೋದು ಇಲ್ಲ, ತುಂಬ ಸ್ಟ್ರಾಂಗ್ ಆಗಿದೆ. ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಅವರು, ಎಲ್ಲರೂ ನೀವು ಹೋಲಿಸ್ಕೊಂಡ್ರೆ ಇದೇ ಬೆಸ್ಟ್ ಟೀಮ್ ನನಗೆ ಅನಿಸಿದ ಮಟ್ಟಿಗೆ. ಬೌಲಿಂಗ್ನಲ್ಲಿ ಒಂದು ಸ್ವಲ್ಪ ಎಡುತ್ತಾ ಇದ್ದಾರೆ, ಅದನ್ನು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ದಿ ಬೆಸ್ಟ್ ಟೀಮ್ ಇದು ನನಗೆ ಅನಿಸಿದ ಮಟ್ಟಿಗೆ. ಶ್ರೇಯಸ್ ಅಯ್ಯರ್ ಅವರು ಒಳ್ಳೆ ಕ್ಯಾಪ್ಟನ್ಶಿನ ನಿಭಾಯಿಸ್ತಾನೆ ಇದ್ದಾರೆ, ಅದು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸುನಿಲ್ ನಾರಾಯಣ್ ಫೀಲ್ಸ್ ಔಟ್, ಒಳ್ಳೆ ಆರಂಭ ಕೊಡ್ತಾ ಇದ್ದಾರೆ, ಇದಕ್ಕಿಂತ ಆರಂಭ ಬೇಕಾ? ಸುನಿಲ್ ನಾರಾಯಣ್ ನೀವು 1 ರನ್ಗೆ ಔಟ್ ಆದರೂ ಓಕೆ, 100 ರನ್ಗೆ ಔಟ್ ಆದರೂ ಓಕೆ, ನಿಮಗೆ ಅದರಿಂದ ನೀವು ಕಳ್ಕೊಳ್ಳೋದೇನಿಲ್ಲ, ಪಡ್ಕೊಳ್ಳೋದೇ ಜಾಸ್ತಿ. ಸುನಿಲ್ ಫೀಲ್ಸ್ ಔಟ್ ಒಳ್ಳೆ ಇಂಥ ಆರಂಭ ಇದ್ದಾಗ ನೀವು ಎಂಥ ತಂಡನಾದರೂ 250-260 ರನ್ನ ಬಂದೇ ಬರುತ್ತೆ. ರಘುವಂಶಿ ನೀವು ಯಾರು ಅನ್ಕೊಂಡೇ ಇರಲಿಲ್ಲ ಈ ಒಬ್ಬ ಪ್ಲೇಯರ್ ಇಲ್ಲಿಗೆ ಸೂಟ್ ಆಗ್ತಾನೆ ಅಂತ. ಒನ್ ಡೌನಲ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ವೆಂಕಟೇಶ್ ಅಯ್ಯರ್ ಫಾರ್ಮಲ್ಲೇ ಇರಲಿಲ್ಲ 3-4 ಮ್ಯಾಚ್, ಅದಾದ ನಂತರ ಒಳ್ಳೆ ಫಾರ್ಮ್ ಬಂದಿದ್ದಾರೆ. ರಿಂಕು ಸಿಂಗ್ಗೆ ಆಟ ಆಡೋಕ್ಕೆ ಸಿಗ್ತಾ ಇಲ್ಲ, ಅಷ್ಟೊಂದು ಒಳ್ಳೆ ಬ್ಯಾಟಿಂಗ್ ಬರ್ತಾ ಇದೆ ಇಲ್ಲಿ ತನಕ. ಆಂಡ್ರೂ ರಸೆಲ್ ಬ್ಯಾಟಿಂಗ್ ಇಲ್ಲ ಅಂದರೆ ಬೌಲಿಂಗ್ನಲ್ಲಿ ಮಾಡ್ತಾ ಇದ್ದಾರೆ, ಒಳ್ಳೆ ಪ್ರದರ್ಶನ ಬರ್ತಾ ಇದೆ. ರಮಣ್ದೀಪ್ ಸಿಂಗ್ ಓಕೆ ಪ್ರದರ್ಶನ, ಹರ್ಷಿತ್ ರಾಣಾ ಎಂಥ ಒಳ್ಳೆ ಬೌಲಿಂಗ್, ಲಾಸ್ಟ್ ಮ್ಯಾಚಲ್ಲಿ ಮಾತ್ರ ಅವರು ಫೇಲ್ ಆಗಿರೋದು. ಆಮೇಲೆ ಇಲ್ಲಿ ಸ್ಟಾರ್ಕ್ ಫೇಲ್ ಆದರು ಅಂತ ಚಮೀರ್ ಅಂತಂದ್ರು ಅವರು ವರ್ಕೌಟ್ ಆಗಿಲ್ಲ, ವಾಪಸ್ ಸ್ಟಾರ್ಕ್ ಬಂದ್ರೇ ಬೆಟರ್ ಅಂತ ನಾನು ಅನ್ಕೋತೀನಿ. ಬಟ್ ಹೊಡಿಸ್ಕೋತಾ ಇದಾರೆ, ಎಲ್ಲರೂ ಹೊಡಿಸ್ಕೋತಾ ಇದಾರೆ. ಯಾವ ಫಾರಿನ್ ಬೌಲರ್ನ ಬಿಟ್ಟಿದ್ದಾರೆ ಹೇಳಿ ಈ ಸರಿ? ರಶೀದ್ ಖಾನೇ ಮುಕ್ಕಿ ಬಿಡ್ತಾ ಇದ್ದಾರೆ. ಆಮೇಲೆ ಚಕ್ರವರ್ತಿ ಒಳ್ಳೆ ಬೌಲಿಂಗ್ನ ಹಾಕ್ತಾ ಇದಾರೆ. ನನಗೆ ಅನಿಸಿದ ಮಟ್ಟಿಗೆ ದಿ ಬೆಸ್ಟ್ ಟೀಮ್ ನನಗೆ ಅನಿಸಿದ ಮಟ್ಟಿಗೆ ರಾಜಸ್ಥಾನ್. ಏನು ಕೆಕೆ ಅಂದ್ರೆ ಕಳೆದ ಪಂದ್ಯ ಸೋತಿರೋದ್ರೆ ಏನು ಯೋಚನೆ ಮಾಡೋದು ಬೇಡ, ಆಯ್ತು ಟೈಮ್ ಇರುತ್ತೆ. ಇದೇ ಟೀಮ್ ಸೋಲು ಗೆಲುವು ಅನ್ನೋದು ಇರುತ್ತೆ ಸರ್. ಈಗ ಏನು ಅಂತಂದ್ರೆ ಫೀಲ್ಡಿಂಗ್ ಒಂದು ಸ್ವಲ್ಪ ಭದ್ರ, ಇದು ಸ್ವಲ್ಪ ನೀಟ್ ಆಗಿರ್ಬೇಕು, ಯಾಕಂದ್ರೆ ಕೆ ಕೆ ಆರ್ ಅಲ್ಲಿ ಸ್ವಲ್ಪ ಫೀಲ್ಡಿಂಗ್ ಸ್ವಲ್ಪ ಲೂಸ್ ಇದೆ ಜಾಸ್ತಿ. ಇವರ ವಿರುದ್ಧ ಈಗ ಡಿ ಸಿ ಯಾವ ರೀತಿ ಆಗಿರ್ಬೋದು ಅನಂದ್ರ ಬಳಗೆ? ಯಾಕಂದ್ರೆ ಕೆ ಕೆ ಆರ್ ಕೂಡ ಸ್ಟ್ರಾಂಗ್ ಇದೆ, ಸೊ ಅವರು ಕೂಡ ಪ್ಲಾನಿಂಗ್ ಇರುತ್ತೆ. ಸೊ ಮನೆಗಳ ಕೆ ಕೆ ಆರ್ದು, ಸೊ ಹಾಗಾಗಿ ಅವರ ಮನೆಗಳಲ್ಲಿ ಗೆಲ್ಲಬೇಕು ಅಂತಂದ್ರೆ ಇವ್ರ ಕಡೆಯಿಂದ ಕೆಲವೊಂದಿಷ್ಟು ಸ್ಟ್ರಾಟಜಿಗಳು ಇರ್ತವೆ. ಸೊ ಪಂತ್ ಅಂತೂ ಅದ್ಭುತವಾಗಿ ಓಪನಿಂಗ್ ಅಲ್ಲಿ ಚೇಂಜ್ ಮಾಡಿರೋದು, ಅಲ್ಲಿ ಪೃಥ್ವಿ ಶಾ ಮತ್ತೆ ಡೇವಿಡ್ ವಾರ್ನರ್ ಇಬ್ಬರನ್ನ ಬಿಟ್ಟು ಬೇರೆಯವರಿಗೆ ಅವಕಾಶ, ಅವರಿಬ್ಬರು ಫಾರ್ಮ್ ಅಲ್ಲೇ ಇರಲಿಲ್ಲ, ಒಳ್ಳೇದಾಯ್ತು ಕೂರ್ಚಿ ಅಂತ ನಾನು ಅನ್ಕೋತೀನಿ. ಜೆಕ್ ಬಂದ್ಮೇಲೆ ಇದು ಲಕ್ ಚೇಂಜ್ ಆಗ್ಬಿಟ್ಟಿದೆ. ಜೆಕ್ಕು ಲಕ್ಕು ಎರಡೂ ಸೇರ್ಬಿಟ್ಟಿದೆ. ಏನ್ ಆಟ ಆಡ್ತಾ ಇದ್ದಾನೆ ನಿನ್ನೆ ನನಗೆ ಇವರು ನಮ್ಮ ಕಡೆ ಆಡಿದಂತ ಆಟನೇ ವಿಲ್ ಜಾಕ್ಸ್ರೇ ಇಲ್ಲಿ ಜೆಕ್ ಆಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು ಬ್ಯಾಟಿಂಗ್, ಲಾಸ್ಟ್ ಟೈಮ್ ಒಳ್ಳೆ ಬ್ಯಾಟಿಂಗ್ನ ಪ್ರದರ್ಶನ ಮಾಡಿದ್ರು. ಮಂಜು ಹೇಳ್ದಂಗೆ ಫೊರೆಲ್ ಒಂದು ಸ್ವಲ್ಪ ಸ್ಟ್ರೈಕ್ ರೇಟ್ ಕಡಿಮೆ ಇದೆ, ಅವ್ರನ್ನ 1 ಡೌನ್ ಅಥವಾ 2 ಡೌನ್ಗೆ ಬಂದ್ರೆ ಒಳ್ಳೇದು. ಅಲ್ಲಿ ಬೇಕಾದ್ರೆ ವಾರ್ನರ್ನೇ ಕರ್ಕೊಂಡು ಬರಲಿ, ವಾರ್ನರ್ ಎರಡು ಮ್ಯಾಚ್ ಮುಗಿಸಿದ್ದಾರೆ. ಬೇಕಾದ್ರೆ ವಾರ್ನರ್ ಬಂದರೂ ಕೂಡ ದೊಡ್ಡ ಸ್ಟ್ರಾಂಗ್ ಆಗಿ ಅನಿಸುತ್ತೆ. ಶಾಯ್ ಹೋಗಿ ತುಂಬ ಚೆನ್ನಾಗಿ ಆಡಿದ್ದಾರೆ ಕಳೆದ ಪಂದ್ಯದಲ್ಲಿ, ಸ್ಟಬ್ಸ್ ಈ ತಂಡದ ಟ್ರಂಪ್ ಕಾರ್ಡು. ಆಮೇಲೆ ತುಂಬ ಚೆನ್ನಾಗಿ ನಮ್ಗೆ ಇಲ್ಲಿ ಕಾಣಿಸ್ಕೊಳ್ತಾ ಇರೋದು ವೆಂಕಟೇಶ್ ಅಯ್ಯರ್, ಸಾರಿ ಕುಶಾಗ್ರ, ಅವರು ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಬರಬೇಕು. ಆ್ಯಸ್ ಅ ಫಿನಿಷರ್ ನೀವು ಇಂಥ ಆಟಗಾರ ಬೇಡ ಅಂತ ನಾನು ಅನ್ಕೋತೀನಪ್ಪ. ಇನ್ನೊಬ್ಬ ಒಳ್ಳೆ ಆಟಗಾರನ ತೊಗೊಂಡ್ರೆ ಒಳ್ಳೇದು. ಬಂತು ಒಂದು ಸ್ವಲ್ಪ ಬೆಟರ್ ಪ್ರದರ್ಶನ ಖಂಡಿತವಾಗ್ಲೂ ಇದೆ ಆ್ಯಸ್ ಅ ಕ್ಯಾಪ್ಟನ್ ಆಗಿ, ಆ್ಯಸ್ ಅ ವಿಕೆಟ್ ಕೀಪರ್ ಆಗಿ. ಅಕ್ಷರ್ ಪಟೇಲ್ ಈ ತಂಡದ ಟ್ರಂಪ್ ಕಾರ್ಡ್, ಯಾರೂ ಆಡಲಿಲ್ಲ ಅಂದರೂ ಕೂಡ ಆತ ಕೈ ಹಿಡಿತಾ ಇದ್ದಾರೆ. ಕುಲ್ದೀಪ್ ಯಾದವ್ಗೆ ಒಳ್ಳೆ ವಿಕೆಟ್ಸ್ಗಳು ಬೀಳ್ತಾ ಇದ್ದಾವೆ. ವಿಲಿಯಮ್ಸನ್ ಈಗ 2 ಮ್ಯಾಚ್ಗಳಿಂದ ತುಂಬ ಚೆನ್ನಾಗಿ ಆಗ್ತಾ ಇದ್ದಾರೆ. ಖಲೀಲ್ ಅಹಮದ್ ವಿಕೆಟ್ಸ್ಗಳು ಬೀಳ್ತಾ ಇದೆ, ಬಟ್ ಜಾಸ್ತಿ ಡೆತ್ ಓವರ್ಸ್ನಲ್ಲಿ ರನ್ ಕೊಡ್ತಾ ಇದ್ದಾರೆ. ಮುಖೇಶ್ ಕುಮಾರ್ ಕೂಡ 1 ಮ್ಯಾಚಲ್ಲಿ 2-3 ವಿಕೆಟ್ಸ್ ಬಿದ್ದೇ ಬೀಳ್ತಾ ಇದೆ. ನನಗೆ ಅನಿಸಿದ ಮಟ್ಟಿಗೆ ಒಂದು ಒಳ್ಳೆ ಕಮ್ ಬ್ಯಾಕ್ ಅಂತೂ ಆಗಿದ್ದಾರೆ. ನಾವು ಅನ್ಕೊಂಡಿದ್ವಿ ಇದು ತರ ಆರ್ ಸಿ ಬಿ ತರನೇ ಕೊನೆ ಸ್ಥಾನದಲ್ಲೇ ಇರುತ್ತೆ ಅಂತ, ಬಟ್ ಇಲ್ಲ, ಕಮ್ ಬ್ಯಾಕ್ ಗೆಲ್ಬಹುದು. ಆಫ್ ಕೋರ್ಸ್ ಡಿ ಸಿ ಗೆಲ್ಲುತ್ತೆ ಅನ್ಸುತ್ತೆ. ಕೆ ಆರ್ ಗೆಲ್ಲುತ್ತೆ ಇವತ್ತು, ಕೆ ಕೆ ಆರ್ ಡಿ ಸಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೂರು ಜನಕ್ಕೆ ಸುತ್ತ ಕಾರ್ಯಕ್ರಮಕ್ಕೆ ಜಾರಿಗೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇರುತ್ತೆ, ಯಾಕಂದರೆ ಕೆ ಕೆ ಆರ್ ಕೂಡ ದೊಡ್ಡ ಟೀಮ್ ಇದೆ, ಬಿಗ್ ಟೀಮ್ ಇರುವಂಥದ್ದು. ಡಿ ಸಿ ಕೂಡ ಡಿಸೆಂಟ್ ಆಗಿರುವಂಥ ಟೀಮು, ಅಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗಿದ್ದು ಸಕ್ಸಸ್ ಆಗ್ತಾ ಇದೆ ಡಿ ಸಿಗೆ. ಸೊ ಹಾಗಾಗಿ ಎರಡು ಟೀಮ್ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಪಂದ್ಯ ನೋಡಿ ಮಜಾ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ.